ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಎನ್ ಎಂ ಎಂ ಎಸ್ ಈ ಒಂದು ಪರೀಕ್ಷೆಗಾಗಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಈ ಒಂದು ವಿಡಿಯೋದಲ್ಲಿ ನಾವು ಇಲ್ಲಿ ಪ್ರಮುಖವಾಗಿರುವಂತಹ ದಿನಾಂಕಗಳು ಹಾಗೂ ಪರೀಕ್ಷಾ ಪದ್ಧತಿ ಯಾವ ರೀತಿ ಇರ್ತದೆ ಪರೀಕ್ಷಾ ವಿನ್ಯಾಸ ಯಾವ ರೀತಿ ಇರ್ತದೆ ಹಾಗೂ ಪ್ರಶ್ನೆಗಳು ಯಾವ ಸ್ವರೂಪದಲ್ಲಿ ಇರ್ತದೆ ಎಂಬುದರ ಕುರಿತಾಗಿ ಒಂದು ವಿವರವಾದ ಮಾಹಿತಿಯನ್ನು ಇಲ್ಲಿ ನಾವು ಚರ್ಚೆಯನ್ನು ಮಾಡ್ತೀವಿ ಇದು ಪರೀಕ್ಷಾ ದೃಷ್ಟಿಯಿಂದ ಮಕ್ಕಳಿಗೆ ಪಾಲಕರಿಗೆ ಶಿಕ್ಷಕರಿಗೂ ಕೂಡ ಅತ್ಯಂತ ಉಪಯುಕ್ತವಾಗಿರುವಂತಹ ಒಂದು ಮಾಹಿತಿ ಇದಾಗಿರುತ್ತದೆ ಮಕ್ಕಳನ್ನು ಈ ಒಂದು ಪರೀಕ್ಷೆಗೆ ತಯಾರು ಮಾಡುವಂತಹ ನಿಟ್ಟಿನಲ್ಲಿ ಆದಮೇಲೆ ಈ ಒಂದು ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಪರೀಕ್ಷೆಯು ಈ ಒಂದು ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಈ ಒಂದು ರಾಜ್ಯ ಮಟ್ಟದಲ್ಲಿ ಈ ಒಂದು ಪರೀಕ್ಷೆಯು ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಒಂದು ದಿನಾಂಕ ಇಪ್ಪತ್ನಾಲ್ಕು ಒಂದು ಅಂದರೆ ಜನವರಿ ಟ್ವೆಂಟಿ ಫೋರಂದು ಇಲ್ಲಿ ರಾಜ್ಯದಾದ್ಯಂತ ಏನಾಗ್ತದೆ ಅಂದರೆ ಪರೀಕ್ಷೆಯನ್ನು ಇಲ್ಲಿ ನಡೆಸಿ ಈಗ ಅರ್ಜಿಯನ್ನು ಕರೆಯುವಂಥ ದಿನಾಂಕ ಈಗಾಗಲೇ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಿಂದ ಅರ್ಜಿಯನ್ನು ಕರೆಯಲಾಗಿದೆ ಈ ಒಂದು ಅರ್ಜಿಯನ್ನು ಆಯಾ ಶಾಲೆಯ ಮುಖ್ಯ ಶಿಕ್ಷಕರು ಇಲ್ಲಿ ಆನ್ಲೈನ್ ಮುಖಾಂತರ ಈ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಇಲ್ಲಿ ಆಫ್ಲೈನ್ಗೆ ಅವಕಾಶ ಇಲ್ಲ ಆನ್ಲೈನ್ ಮುಖಾಂತರ ಮುಖ್ಯ ಗುರುಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಇಲ್ಲಿ ಪಾಲಕರಾದವರು ಹಾಗೂ ವಿದ್ಯಾರ್ಥಿಗಳು ಇಲ್ಲಿ ಮುಖ್ಯ ಗುರುಗಳಕ್ಕೆ ಒಂದು ಯಾವೆಲ್ಲ ಒಂದು ಮಾಹಿತಿ ಅಗತ್ಯವಿದೆ ಈ ಮಾಹಿತಿಯನ್ನು ಒದಗಿಸಬೇಕು ಹಾಗೆ ಮುಖ್ಯ ಗುರುಗಳು ಕೂಡ ಅರ್ಹ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಹಾಗೂ ಆಸಕ್ತ ಪಾಲಕರಿಂದ ಈ ಅರ್ಜಿಯನ್ನು ಸಲ್ಲಿಸುವ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತರಿಂದ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಡಲಾಗಿದೆ ಇನ್ನು ಈ ಒಂದು ಪರೀಕ್ಷೆ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಈ ಒಂದು ಪರೀಕ್ಷೆಯನ್ನು ಯಾರೆಲ್ಲ ಕುಳಿತುಕೊಳ್ಬಹುದು ಇಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳು ಅನುದಾನಿತ ಶಾಲೆಯ ಮಕ್ಕಳು ಹಾಗೂ ಸ್ಥಳೀಯ ಸಂಸ್ಥೆಗಳಿಂದ ಇಲ್ಲಿ ನಡೆಯಲ್ಪಟ್ಟುವ ಒಂದು ಶಾಲೆಗಳ ಮಕ್ಕಳು ಮಾತ್ರ ಈ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ಳೋಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ ಐ ವಿಲ್ ರಿಪೀಟ್ ಒನ್ಸ್ ಅಗೇನ್ ಗೌರ್ಮೆಂಟ್ ಸ್ಕೂಲ್ ಏಡೆಡ್ ಸ್ಕೂಲ್ ಹಾಗೂ ಲೋಕಲ್ ಬಾಡಿ ಸ್ಕೂಲ್ಸ್ಗಳಲ್ಲಿ ಅಧ್ಯಯನ ಮಾಡುತ್ತಿರುವಂತಹ ಎಂಟನೇ ತರಗತಿ ಮಕ್ಕಳು ವಿಶೇಷವಾಗಿ ಎಂಟನೇ ತರಗತಿ ಮಕ್ಕಳು ಈ ಒಂದು ಪರೀಕ್ಷೆಗೆ ಕುಳಿತುಕೊಳ್ಳೋಕ್ಕೆ ಅರ್ಹತೆಯನ್ನು ಇಲ್ಲಿ ಪಡೆದಿರ್ತಾರೆ ಇನ್ನು ಈ ಒಂದು ಉದ್ದೇಶ ಏನಿದೆ ಈ ಪರೀಕ್ಷೆ ಉದ್ದೇಶ ಅಂದರೆ ಒಂದು ಪ್ರತಿಭೆಯನ್ನು ಗುರುತಿಸುವಂಥದ್ದು ಹಾಗೂ ಪ್ರೇರೇಪಣೆಯನ್ನು ಮಾಡುವಂಥದ್ದು ಈಗಾಗಲೇ ನಾನು ಹೇಳಿದ್ದೀನಿ ಎಂಟನೇ ತರಗತಿಯ ಮಕ್ಕಳು ಈ ಒಂದು ಪರೀಕ್ಷೆಯನ್ನು ಸಲ್ಲಿಸಲಿಕ್ಕೆ ಒಂದು ಆಹಾರ ಈ ಒಂದು ಪರೀಕ್ಷೆ ಅರ್ಜಿ ಸಲ್ಲಿಸಲಿಕ್ಕೆ ಕೆಲವೊಂದು ಲಿಮಿಟೇಷನ್ಸ್ ಇದೆ ಕೆಲವೊಂದು ನಿಬಂಧನೆಗಳಿವೆ ಏನೆಲ್ಲ ಇದೆ ಈಗಾಗಲೇ ಹೇಳಿದ್ದೀನಿ ಮಕ್ಕಳು ಗೌರ್ಮೆಂಟ್ ಏಡೆಡ್ ಆರ್ ಲೋಕಲ್ ಬಾಡಿ ಸ್ಕೂಲ್ಸ್ನಲ್ಲಿ ಸ್ಟಡಿಯನ್ನು ಮಾಡಬೇಕು ಎರಡನೇದೇನಿದೆ ಅಂದರೆ ಪೋಷಕರ ಒಂದು ವರಮಾನ ಏನಂತ ಹೇಳ್ತೀವಿ ವಾರ್ಷಿಕ ವರಮಾನ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಯನ್ನು ಮೀರಬಾರ್ದು ಭಾಳಷ್ಟು ಇಂಪಾರ್ಟೆಂಟು ಸೊ ನೆಕ್ಸ್ಟ್ ಏನಿದೆ ಅಂದರೆ ಏಳನೇ ತರಗತಿಯಲ್ಲಿ ಕನಿಷ್ಠ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಐವತ್ತೈದು ಪ್ರತಿಶತ ರಿಸಲ್ಟ್ ಅಂಕಗಳನ್ನು ಪಡೆದಿರಲೇಬೇಕು ಒಂದು ವೇಳೆ ಇಲ್ಲಿ ಎಸ್ ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಿಗೆ ಐದು ಪರ್ಸೆಂಟ್ ವಿನಾಯಿತಿ ಐದು ಪರ್ಸೆಂಟ್ ವಿನಾಯಿತಿ ಅಂದರೆ ಇಲ್ಲಿ ವಿದ್ಯಾರ್ಥಿಗಳು ಫಿಫ್ಟಿ ಪರ್ಸೆಂಟನ್ನು ತೆಗೆದುಕೊಂಡರೂ ಕೂಡ ಈ ಒಂದು ಎನ್ ಎಮ್ ಎಮ್ ಎಸ್ ಪರೀಕ್ಷೆಯನ್ನು ಕುಳಿತುಕೊಳ್ಳಕ್ಕೆ ಅರ್ಹತೆಯನ್ನು ಪಡೆದಿರ್ತಾರೆ ಇಲ್ಲಿ ಈ ಉದ್ದೇಶ ಏನಿದೆ ಈ ಒಂದು ಪರೀಕ್ಷೆನ ಪಾಸ್ ಆದರೆ ಏನೆಲ್ಲ ಒಂದು ಮಕ್ಕಳಿಗೆ ಒಂದು ಅನುಕೂಲವಾಗ್ತದೆ ಅಂದಾಗ ಒಂದು ಎಂಟನೇ ತರಗತಿ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸುವಂಥದ್ದು ಒಂದು ಕಾರ್ಯ ಆಗ್ತದೆ ಎರಡನೇದು ಈ ಮಕ್ಕಳು ಮುಂದಿನ ಒಂದು ಉನ್ನತ ಒಂದು ಅಧ್ಯಯನ ಮಾಡುವಾಗ ಅವರಿಗೆ ಒಂದು ಆರ್ಥಿಕವಾದ ಸಹಾಯವನ್ನು ಇದು ಮಾಡ್ತದೆ ಅದು ಯಾವ ರೀತಿ ಮಾಡ್ತದೆ ಎಷ್ಟರ ಮಟ್ಟದಲ್ಲಿ ಈ ಆರ್ಥಿಕ ಸಹಾಯವನ್ನು ಮಾಡುವಂಥದ್ದು ಅಂತ ನಾವು ಮುಂದೆ ನೋಡೋಣ ಇನ್ನು ಮಕ್ಕಳು ಶಾಲೆಯಿಂದ ಹೊರಗುಳಿಯದಂತೆ ಅಂದರೆ ಮಕ್ಕಳಿಗೆ ಆರ್ಥಿಕವಾದ ಸಹಾಯವನ್ನು ಮಾಡ್ತಾ ಹೋದಾಗ ಮಕ್ಕಳು ತಮ್ಮ ಅಧ್ಯಯನವನ್ನು ಮುಂದುವರಿಸ್ತಾ ಹೋಗ್ತಾರೆ ಇದು ಇದರಿಂದ ಶಾಲೆಯಿಂದ ಹೊರಗುಳುವ ಮಕ್ಕಳನ್ನು ನಾವು ಇಲ್ಲಿ ಹಿಡಿದಂತೆ ಆಗ್ತದೆ ಹಾಗಾದರೆ ಈ ಒಂದು ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತದೆ ಈ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅಂತ ನೋಡಿದಾಗ ಇಲ್ಲಿ ಬೌದ್ಧಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಅಂತ ನಾವೇನು ಹೇಳ್ತೀವಿ ಈ ಮೆನ್ ಮೆಂಟಲ್ ಎಬಿಲಿಟಿ ಆಗಿ ತೊಂಬತ್ತು ಪ್ರಶ್ನೆಗಳು ಇಲ್ಲಿ ಕೇಳಲಾಗ್ತದೆ ತೊಂಬತ್ತು ಪ್ರಶ್ನೆಗಳು ಅಂಕಗಳಿರುವಂಥದ್ದು ನೈಂಟಿ ಮಾರ್ಕ್ಸ್ ಅಂದರೆ ಬೌದ್ಧಿಕ ಸಾಮರ್ಥ್ಯ ಮೆಂಟಲ್ ಅಬಿಲಿಟಿ ರಿಲೇಟೆಡ್ ಆಗಿ ಪ್ರತಿ ಎಲ್ಲ ಪ್ರಶ್ನೆಗಳು ಎಮ್ ಸಿ ಕ್ಯೂ ರೂಪದಲ್ಲಿ ಇರ್ತವೆ ಮಲ್ಟಿಪಲ್ ಜಯಸ್ ಕ್ವಶನ್ ಅಲ್ಲ ಅಥವಾ ಪ್ರಶ್ನೆಗಳು ಅಂತ ನಾವು ಹೇಳ್ತೀವಿ ಇನ್ನು ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆಗೆ ಪರೀಕ್ಷೆ ಅಂತ ಹೇಳ್ತೀವಿ ಅಂದರೆ ಸ್ಕೋಲಾಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂತ ಸ್ಯಾಟ್ ಅಂತ ಹೇಳ್ತೀವಲ್ಲ ಇಲ್ಲಿ ತೊಂಬತ್ತು ಪ್ರಶ್ನೆಗಳನ್ನು ಕೇಳಲಾಗ್ತದೆ ಈ ಒಂದು ತೊಂಬತ್ತು ಪ್ರಶ್ನೆಗಳಲ್ಲಿ ಮೂವತ್ತೈದು ಪ್ರಶ್ನೆಗಳು ವಿಜ್ಞಾನದಿಂದ ಮೂವತ್ತೈದು ಪ್ರಶ್ನೆಗಳು ಸಮಾಜ ವಿಜ್ಞಾನದಿಂದ ಇಪ್ಪತ್ತು ಪ್ರಶ್ನೆಗಳು ಗಣಿತದಿಂದ ಇಲ್ಲಿ ಮೂವತ್ತೈದು ಪ್ರಶ್ನೆಗಳು ವಿಜ್ಞಾನ ಅಂತ ಹೇಳಿದಾಗ ಅಲ್ಲಿ ಭೌತ ವಿಜ್ಞಾನ ಬರುತ್ತೆ ಫಿಸಿಕ್ಸ್ ರಸಾಯನಶಾಸ್ತ್ರ ಬರುತ್ತೆ ಕೆಮಿಸ್ಟ್ರಿ ಜೀವಶಾಸ್ತ್ರ ಬರುತ್ತೆ ಬಯಾಲಜಿ ಇವು ಮೂರನ್ನು ಸೇರಿಸ್ಕೊಂಡು ಮೂವತ್ತೈದು ಪ್ರಶ್ನೆಗಳನ್ನು ಕೇಳಲಾಗ್ತದೆ ಇನ್ನು ಸಮಾಜ ವಿಜ್ಞಾನ ಮೂವತ್ತೈದು ಅಂತ ಹೇಳಿದ್ದೀವಿ ಅದರಲ್ಲಿ ಇತಿಹಾಸ ಹಿಸ್ಟ್ರಿ ಭೂಗೋಳ ಜಿಯೋಗ್ರಫಿ ರಾಜ್ಯಶಾಸ್ತ್ರ ಇದೆ ಪೊಲಿಟಿಕಲ್ ಸೈನ್ಸ್ ಅರ್ಥಶಾಸ್ತ್ರ ಎಕನಾಮಿಕ್ಸ್ ಸಮಾಜಶಾಸ್ತ್ರ ಇಲ್ಲಿ ಸೋಷಿಯಾಲಜಿ ಹಾಗೂ ವ್ಯವಹಾರ ಅಧ್ಯಯನ ಕೂಡ ಇಲ್ಲಿ ಸೇರಿಸಲಾಗಿದೆ ಇನ್ನು ಇಪ್ಪತ್ತು ಪ್ರಶ್ನೆಗಳೇ ಗಣಿತಕ್ಕೆ ಸಂಬಂಧಿಸಿದಂತೆ ಇದೆ ಇದರಲ್ಲಿ ಈ ರೀತಿ ಡಿವಿಜನ್ಸನ್ನು ಮಾಡಿಲ್ಲ ಸೊ ಎರಡು ಪೇಪರ್ ಇದೆ ವಿದ್ಯಾರ್ಥಿಗಳೇ ಒಂದು ತೊಂಬತ್ತು ಅಂಕದ್ದು ಮೆಂಟಲಬಿಲಿಟಿ ಇನ್ನೂ ತೊಂಬತ್ತು ಅಂಕದ್ದು ಸ್ಕೋಲಾಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂತ ನಾವಿಲ್ಲಿ ಹೇಳ್ತೀವಿ ಹಾಗಾದರೆ ಈ ಪರೀಕ್ಷೆಗೆ ನಮ್ಮ ಮಕ್ಕಳು ಕುಳಿತುಕೊಂಡ ಮೇಲೆ ಇದನ್ನು ಆಯ್ಕೆ ಯಾವ ರೀತಿ ಮಾಡ್ತಾರೆ ಒಂದು ಅದಕ್ಕೊಂದು ನಾರ್ಮ್ಸ್ ಇದೆ ಏನಂದರೆ ಇಲ್ಲಿ ಸಾಮಾನ್ಯ ಮತ್ತು ಹಿಂದುಳಿದ ವರ್ಗ ವಿದ್ಯಾರ್ಥಿಗಳು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಕನಿಷ್ಠ ನಲವತ್ತರಷ್ಟು ಸರಾಸರಿ ಅಂಕವನ್ನು ಎರಡೂ ಪತ್ರಿಕೆಗಳಲ್ಲಿ ತೆಗೆದುಕೊಳ್ಬೇಕು ಎರಡೂ ಪತ್ರಿಕೆಗಳಲ್ಲಿ ನಾವು ಕನಿಷ್ಠ ಫಾರ್ಟಿ ಪರ್ಸೆಂಟೇಜ್ ತೆಗೆದುಕೊಳ್ಬೇಕು ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಶೇಕಡ ಮೂವತ್ತೆರಡು ಪ್ರತಿಶತ ಅಂಕಗಳನ್ನು ಪಡಿಬೇಕು ಪೇಪರ್ ಒನ್ ಮತ್ತು ಪೇಪರ್ ಟೂನಲ್ಲಿ ಈ ರೀತಿ ಆದಮೇಲೆ ಪ್ರತಿ ಜಿಲ್ಲೆಯಲ್ಲಿ ಪರೀಕ್ಷೆ ಪಡೆದ ಒಟ್ಟು ವಿದ್ಯಾರ್ಥಿಗಳಲ್ಲಿ ಆಯಾ ಜಾತಿಗೆ ಏನೆಲ್ಲ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಏನೆಲ್ಲ ಅರ್ಹತೆ ನಿಯಮದ ಪ್ರಕಾರ ರ್ಯಾಂಕನ್ನು ಅಧರಿಸಿ ಮಕ್ಕಳನ್ನು ಆಯ್ಕೆ ಮಾಡಲಾಗ್ತದೆ ಈ ರೀತಿ ಆಯ್ಕೆ ಆಗಿರುವಂಥ ಏನಂದರೆ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಅಂದರೆ ನಾಲ್ಕು ತರಗತಿಗಳು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ಒಂದು ತರಗತಿಯವರೆಗೆ ಪ್ರತಿ ವರ್ಷ ಕೂಡ ಹನ್ನೆರಡು ಸಾವಿರ ಅಂದರೆ ಪ್ರತಿ ತಿಂಗಳಿಗೆ ಒಂದು ಸಾವಿರ ಕೊಡ್ತಾರೆ ಒಂದು ವರ್ಷಕ್ಕೆ ಹನ್ನೆರಡು ಸಾವಿರ ಅಂದರೆ ಪ್ರತಿ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಬರುತ್ತೆ ಇದು ನಾಲ್ಕು ವರ್ಷ ಆ ಮಕ್ಕಳಿಗೆ ಬರುವಂಥದ್ದು ಸೊ ಇದು ಬಹಳಷ್ಟು ಆರ್ಥಿಕವಾಗಿ ಮಕ್ಕಳಿಗೆ ಒಂದು ಬೆಂಬಲವಾಗಿ ನಿಲ್ಲುವಂಥ ಒಂದು ಯೋಜನೆ ಅಂತ ನಾವು ಹೇಳ್ಬೋದು ಇದಾದ ಮೇಲೆ ಮಕ್ಕಳು ಈ ಒಂದು ಎಲಿಜಿಬಿಲಿಟಿ ಪಡೆದಾದ ಮೇಲೆ ಆ ಹಣವನ್ನು ಯಾವ ರೀತಿ ಪಡಿಬೇಕು ಅಂದರೆ ವಿದ್ಯಾರ್ಥಿಗಳು ತಮ್ಮ ಒಂದು ಬ್ಯಾಂಕ್ ಖಾತೆಗೆ ಏನು ಮಾಡಬೇಕಂದ್ರೆ ನಮ್ಮ ಎಮ್ ಎಚ್ ಆರ್ ಡಿಯಿಂದ ಒಂದು ಎನ್ ಎಸ್ ಪಿ ಟು ಪಾಯಿಂಟ್ ಜೀರೋ ಅಂತ ಒಂದು ವೆಬ್ಸೈಟ್ ಇದೆ ನ್ಯಾಷನಲ್ ಸ್ಕಾಲರ್ಶಿಪ್ ಒಂದು ಪ್ರೋಗ್ರಾಮ್ ನಡಿಯಲ್ಲಿ ಈ ಒಂದು ಎನ್ ಎಸ್ ಪಿ ಟು ಪಾಯಿಂಟ್ ಜೀರೋನಲ್ಲಿ ಮಕ್ಕಳು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಈ ಮಕ್ ಈ ಪರೀಕ್ಷೆ ಪಾಸಾದ ನಂತರ ಈ ರೀತಿ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಇಲ್ಲಿ ಪ್ರತಿ ತಿಂಗಳು ಕೂಡ ಒಂದು ಸಾವಿರ ರೂಪಾಯಿ ಇಲ್ಲಿ ಬರುತ್ತದೆ ವಾರ್ಷಿಕವಾಗಿ ಹನ್ನೆರಡು ಸಾವಿರ ಇದು ನಾಲ್ಕು ವರ್ಷ ಹಾಗಾದರೆ ಒಂದು ಸಲ ಈ ಪರೀಕ್ಷೆ ಪಾಸಾದರೆ ಸಾಕ ದುಡ್ಡು ನಿರಂತರವಾಗಿ ಅಂತ ಅಂದಾಗ ಇದು ತಪ್ಪು ಸ್ನೇಹಿತರೆ ಇದು ಯಾವ ರೀತಿ ಆಗ್ತದೆ ಅಂದರೆ ಪ್ರತಿ ವರ್ಷ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಆದಮೇಲೆ ಒಂಬತ್ತು ಮತ್ತು ಹನ್ನೊಂದನೇ ತರಗತಿಯಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಪರ್ಸೆಂಟೇಜ್ ಬರಲೇಬೇಕು ಒಂಬತ್ತನೇ ತರಗತಿಯಲ್ಲಿ ಫಿಫ್ಟಿ ಫೈವ್ ಬರಬೇಕು ಹನ್ನೊಂದನೇ ತರಗತಿಯಲ್ಲಿ ಕೂಡ ಫಿಫ್ಟಿ ಫೈವ್ ಇನ್ನು ಬೋರ್ಡ್ ಎಕ್ಸಾಮ್ ಯಾವುದೂ ಇದೆ ಟೆಂತ್ ಇದೆ ಟೆಂತ್ನಲ್ಲಿ ಸಿಕ್ಸ್ಟಿ ಪರ್ಸೆಂಟೇಜ್ ರಿಸಲ್ಟ್ ಬರಲೇಬೇಕು ಸಿಕ್ಸ್ಟಿಕ್ಕಿಂತ ಕಡಿಮೆ ಬಂದರೆ ಲೆವೆಂತ್ ಮತ್ತು ಟ್ವೆಲ್ತ್ಗೆ ದುಡ್ಡು ಬರೋದಿಲ್ಲ ಮತ್ತು ಒಂಬತ್ತನೇ ತರಗತಿಯಲ್ಲಿ ಐವತ್ತೈದಕ್ಕಿಂತ ಕಡಿಮೆ ಬಂದರೆ ದುಡ್ಡು ಬರೋದಿಲ್ಲ ಆಮೇಲೆ ಮುಂದೆ ಏನಾಗ್ತದೆ ಅಂದರೆ ಈ ಒಂದು ಎನ್ ಎಮ್ ಎಮ್ ಎಸ್ ಪರೀಕ್ಷೆಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಆದಮೇಲೆ ಮುಂದೆ ಏನಂದರೆ ಸ ಗೌರ್ಮೆಂಟ್ ಕಾಲೇಜ್ಗೆ ಹೋಗಬೇಕು ಅಥವಾ ಏಡೆಡ್ ಕಾಲೇಜ್ಗೆ ಹೋಗಬೇಕು ಅಥವಾ ಸ್ಥಳೀಯ ಲೋಕಲ್ ಬಾಡಿ ಕಾಲೇಜಸ್ಗಳಿಗೆ ಹೋಗಬೇಕು ಅದನ್ನು ಹೊರತುಪಡಿಸಿ ನೀವು ಪ್ರೈವೇಟ್ ಕಾಲೇಜುಗಳಿಗೆ ಹೋಗಿದರೆ ಈ ಒಂದು ಹಣ ಮುಂದುವರೆಯೋದಿಲ್ಲ ಕ್ಲಿಯರ್ ಇದೆ ಆಮೇಲೆ ಒಂಬತ್ತು ಹತ್ತು ಹನ್ನೊಂದು ತರಗತಿಯಲ್ಲಿ ಪ್ರಥಮ ಫಸ್ಟ್ ಅಟೆಂಪ್ಟ್ನಲ್ಲಿ ಪಾಸಾಗಬೇಕು ಇಲ್ಲಿ ಆಮೇಲೆ ಈ ಒಂದು ಯಾವುದಾದ್ರೂ ಬೇರೆ ಒಂದು ಸ್ಕೀಮ್ ಅಡಿಯಲ್ಲಿ ನೀವು ಸ್ಕಾಲರ್ಶಿಪ್ಪನ್ನು ತೆಗೆದುಕೊಳ್ತಾ ಇದ್ದರೆ ನೀವು ಇದಕ್ಕೆ ಆಹಾರ ಆಗೋದಿಲ್ಲ ಯಾವುದಾದ್ರೂ ಒಂದು ಸ್ಕೀಮ್ ಅಡಿಯಲ್ಲಿ ನೀವು ಸ್ಕಾಲರ್ಶಿಪ್ಪನ್ನು ಮಾತ್ರ ಪಡಿಬೋದು ಇನ್ನು ವಿದೇಶಾಂಗದಲ್ಲಿ ಮುಂದಿನ ನೀವು ಟೆಂತ್ ಆದಮೇಲೆ ಸ್ಟಡಿ ಮಾಡ್ತೀನಿ ಅಂದರೆ ಈ ಒಂದು ನಿಯಮ ನಿಮಗೆ ಅನ್ವಯ ಆಗೋದಿಲ್ಲ ಸರಿ ಹಾಗಾದರೆ ಈ ಒಂದು ಪರೀಕ್ಷೆ ಶುಲ್ಕ ರೂಪ ಯಾವ ರೀತಿ ಇದೆ ಶುಲ್ಕ ಶುಲ್ಕ ಯಾವ ರೀತಿ ಇದೆ ಅಂದರೆ ಇಲ್ಲಿ ಸ ಗೌರ್ಮೆಂಟು ಏಡೆಡ್ಡು ಮತ್ತು ಲೋಕಲ್ ಬಾಡಿ ಸ್ಕೂಲ್ಸ್ ಮೂರಿದೆ ಇಲ್ಲಿ ಜನರಲ್ ಮತ್ತು ಒ ಇವರಿಗೆ ಇಪ್ಪತ್ತು ರೂಪಾಯಿ ಪರೀಕ್ಷಾ ಶುಲ್ಕ ಹಾಗೂ ಹತ್ತು ರೂಪಾಯಿ ಏನಪ್ಪಾ ಅಂದರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಲಾಗಿದೆ ಇದು ಎನ್ ಎಮ್ ಎಮ್ ಎಸ್ ಇದು ಈಗ ಪ್ರಶ್ನೆ ಪತ್ರಿಕೆ ಸ್ವರೂಪವನ್ನು ನಾನು ಈಗ ನಿಮ್ಮೊಂದಿಗೆ ನಾನು ಚರ್ಚೆಯನ್ನು ಮಾಡಿದ್ದೀನಿ ಇನ್ನು ಸಮಯ ಎಷ್ಟಿರುತ್ತೆ ಅಂದರೆ ಪೇಪರ್ ಒನ್ ಮೆಂಟಲ್ ಎಬೆಲಿಟಿ ಅಂತ ಹೇಳಿದ್ದೀನಿ ನೈಂಟಿ ಮಾರ್ಕ್ಸದು ಇಲ್ಲಿ ಒಟ್ಟು ತೊಂಬತ್ತು ನಿಮಿಷ ಇರ್ತದೆ ಅಲ್ಲಿ ಅನ್ನೋ ಒಂದು ವೇಳೆ ವಿಕಲಚರಿತನ ಮಕ್ಕಳಿದ್ರೆ ಅವರಿಗೆ ಮೂವತ್ತು ನಿಮಿಷ ಹೆಚ್ಚುವರಿಯಾಗಿ ಕೊಡಲಾಗ್ತದೆ ಇನ್ನು ಪೇಪರ್ ಟು ಏನಿದೆ ವ್ಯಾಸಂಗಿಕ ಪ್ರವೃತ್ತಿ ಸ್ಕೋಲಾಸ್ಟಿಕ್ ಅಂತ ಏನು ಹೇಳಿದ್ದೀವಿ ಇದು ಕೂಡ ತೊಂಬತ್ತು ನಿಮಿಷದ ಪೇಪರ್ ಇರುತ್ತೆ ಇದು ಕೂಡ ಮೂವತ್ತು ನಿಮಿಷ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಹೆಚ್ಚುವರಿ ಸಮಯವನ್ನು ಕೊಡಲಾಗ್ತದೆ ಸೊ ಇಷ್ಟೊಂದು ನಾನು ಬ್ರೀಫಾಗಿ ನಿಮ್ಮೊಂದಿಗೆ ನಾನು ಚರ್ಚೆಯನ್ನು ಮಾಡಿದ್ದೇನೆ ಇನ್ನು ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಮುಖ್ಯ ಗುರುಗಳು ಪ್ರಾಂಶುಪಾಲರು ಯಾವ ರೀತಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಅದು ಪ್ರೌಢಶಾಲೆ ಇರಬಹುದು ಇನ್ನು ಪ್ರಾಥಮಿಕ ಶಾಲೆ ಎರಡೂ ಒಂದು ಹಂತದಲ್ಲಿ ಇಲ್ಲಿ ಎಂಟನೇ ತರಗತಿ ಮಕ್ಕಳನ್ನು ಕಾಣ್ತೀವಿ ಸೊ ಯಾವ ರೀತಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಕುರಿತಾಗಿ ನಮ್ಮ ಮುಂದಿನ ಒಂದು ವಿಡಿಯೋದಲ್ಲಿ ವಿವರವಾಗಿ ನಿಮಗೆ ಅಪ್ಡೇಟನ್ನು ಮಾಡ್ತೀವಿ ಈ ಪರೀಕ್ಷೆಗೆ ಸಂಬಂಧಿಸಿದಂತೆ ಎಲ್ಲ ಮಾಹಿತಿಗಳನ್ನು ನಿರಂತರವಾಗಿ ನಮ್ಮ ಚಾನೆಲ್ನಲ್ಲಿ ಅಪ್ಡೇಟನ್ನು ಮಾಡ್ತಾ ಸಾಕ್ತೀವಿ ಧನ್ಯವಾದಗಳು